ನಮಸ್ಕಾರ, ನಾನು ಡಾಕ್ಟರ್ HS ಸುಧೀಂದ್ರ ಕುಮಾರ್. ಇವತ್ತಿನ ಕರ್ನಾಟಕ ಸರ್ಕಾರ ಸಮ್ಮಿಶ್ರ ಸರ್ಕಾರ. ಸಮ್ಮಿಶ್ರ ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ ಗೋಜಲು ಗೊಂದಲವನ್ನು ಗಮನಿಸ್ತಾ ಹೋದರೆ ಈ ಒಂದು ವಾರದಲ್ಲಿ ಒಂದು ರೀತಿಯ ತಲ್ಲಣ ಸೃಷ್ಟಿಯಾಗಿ ಹೋಗಿದೆ. ಸಿದ್ದರಾಮಯ್ಯನವರು ಧರ್ಮಸ್ಥಳದ ಉಜರೆಯಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರದೊಳಗೆ ಚಿಕಿತ್ಸೆ ಪಡೀತಾ ಇದ್ದರೂ ಕೂಡ ಅಲ್ಲಿಂದ ಮಾತನಾಡಿದಂತಹ ಅನೇಕ ವಿಷಯಗಳು ಈಗಾಗಲೇ ಬಹಿರಂಗವಾಗಿದೆ. ಆ ಬಹಿರಂಗವಾಗಿರ್ತಕ್ಕಂಥ ಹಿನ್ನೆಲೆಗೆ ಸಾಕಷ್ಟು ಚರ್ಚೆಗೆ ಆಸ್ಪದವಾಗಿರ್ತಕ್ಕಂಥದ್ದು, ಈ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂತಹ ವಿಚಾರಗಳನ್ನು ಗಮನಿಸ್ತಾ ಹೋದಾಗ ಸಮ್ಮಿಶ್ರ ಸರ್ಕಾರ ಉಳಿಯುತ್ತಾ ಉರುಳುತ್ತಾ ಅನ್ನುವಂತಹ ಅನೇಕ ಪ್ರಶ್ನೆಗಳು ಸಾಮಾನ್ಯ ನಾಗರಿಕರನ್ನು ಒಳಗೊಂಡಂತೆ ಅನೇಕರನ್ನು ಕಾಡ್ತಾ ಇದೆ. ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗಿರ್ತಕ್ಕಂಥವ್ರು ಯಾರು? ಕುಮಾರಸ್ವಾಮಿಗಳು ಈಗಾಗಲೇ ಒಂದು ರೀತಿಯ ಉತ್ತರವನ್ನು ಕೊಟ್ಟಾಗಿದೆ. ಅದು ಕುಮಾರಸ್ವಾಮಿಗಳ ಉತ್ತರವನ್ನು ಕೂಡ ಯಾರು ಗಮನದಲ್ಲಿ ತೆಗೆದುಕೊಳ್ಳಿಕ್ಕೆ ಆಗಲಿರೋ ಸಂದರ್ಭಗಳಿಗೆ ಕರ್ನಾಟಕದ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರ್ತಕ್ಕಂತಹ ಗೃಹ ಸಚಿವರು, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರರು ಕೂಡ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದಾಗಲೂ ಕೂಡ ಮತ್ತೆ ಅಲ್ಲಿ ಮಾತನಾಡಿರುವಂತಹ ಲೋಕಾಭಿರಾಮವಾಗಿ ಲೋಕರೂಢಿಯಾಗಿ ಮಾತನಾಡಿರ್ತಕ್ಕಂಥ ಅನೇಕ ವಿಚಾರಗಳು ಈಗಾಗಲೇ ಬಹಿರಂಗವಾಗಿರ್ತಕ್ಕಂಥದ್ದು. ಆ ಬಹಿರಂಗವಾಗುವುದರ ಮೂಲಕವಾಗಿ ಸಮ್ಮಿಶ್ರ ಸರ್ಕಾರದ ನೇತಾರ HD ಕುಮಾರಸ್ವಾಮಿಯವರಿಗೆ ಎಲ್ಲೋ ಒಂದು ರೀತಿಯ ಟಾಂಗನ್ನು ಕೊಡ್ತಾ ಇದ್ದಾರಾ ಸಿದ್ದರಾಮಯ್ಯನವರು ಅಂತ. ಸಿದ್ದರಾಮಯ್ಯನವರು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ನೆಮ್ಮದಿಯ ಬದುಕನ್ನು ಸಾಗಿಸಬೇಕಾದಂಥವ್ರು, ನೆಮ್ಮದಿಯಾಗಿ 15 ದಿವಸಗಳ ಕಾಲ ಇದ್ದು ಚಿಕಿತ್ಸೆಯನ್ನು ಪಡೆದು ಮಾನಸಿಕವಾಗಿರ್ತಕ್ಕಂಥ ಅನೇಕ ದುಗುಡಗಳನ್ನು ನಿವಾರಣೆ ಮಾಡಿಕೊಂಡು ಬೆಂಗಳೂರಿಗೆ ಬರಬೇಕಾಗಿತ್ತು. ಆದರೆ ಇನ್ನಷ್ಟು ದುಗುಡವನ್ನು ಹೆಚ್ಚು ಮಾಡಿಕೊಂಡು ಬೆಂಗಳೂರಿಗೆ ಇವತ್ತು ಬರ್ತಾ ಇದ್ದಾರೆ. ಆದರೆ ಮಾಧ್ಯಮದ ಜೊತೆ ಏನನ್ನೂ ಮಾತನಾಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅವರಿಗಿರುವಂತಹ ಅಸಮಾಧಾನ ಏನು? ಯಾಕೆ ಆ ರೀತಿಯ ಅಸಮಾಧಾನದ ಹೊಗೆಯನ್ನು, ಅಸಮಾಧಾನದ ದುಗುಡವನ್ನು ಸಿದ್ದರಾಮಯ್ಯ ಮನಸ್ಸಿನಲ್ಲಿ ಇಟ್ಕೊಂಡಿರಬಹುದು ಅಂತ ಒಮ್ಮೆ ಆಲೋಚನೆಯನ್ನು ಮಾಡಿದಾಗ ಸಮ್ಮಿಶ್ರ ಸರ್ಕಾರದ ರಚನೆಯ ಸಂದರ್ಭದೊಳಗೆ ದೇವೇಗೌಡರು ಕೂಡ ಒಂದು ಮಾತನ್ನು ಹೇಳಿದರು, ನಾವು ಸರ್ಕಾರ ರಚಿಸುವುದಿಲ್ಲ, ಕಾಂಗ್ರೆಸ್ ಸರ್ಕಾರವನ್ನು ರಚಿಸಲಿ ಅಂತೇಳಿಂದ. ಮತ್ತೆ ಮುಖ್ಯಮಂತ್ರಿ ಆಗಬಹುದೇನೋ ಎನ್ನುವಂತಹ ಸಿದ್ದರಾಮಯ್ಯನವರ ಕನಸನ್ನು ಭಂಗವನ್ನು ಮಾಡುವಂಥವ್ರು ಹೈಕಮಾಂಡ್ ಬೇಡ, ಕುಮಾರಸ್ವಾಮಿಯವರಿಗೆ ದಾರಿಯನ್ನು ಎರೆದು ಮೊದಲನೆಯ ಅಸಮಾಧಾನಕ್ಕೆ ಕಾರಣವಾದಂಥದ್ದು. ನಂತರದೊಳಗೆ ನಡೆದಂತಹ ಅನೇಕ ವಿಚಾರಗಳು, ಅವರ ಮಗ ಯತೀಂದ್ರನವರಿಗೆ ಸಚಿವ ಸ್ಥಾನವನ್ನು ಕೊಡಿಸಬೇಕು ಅನ್ನುವಂತಹ ಅನೇಕ ಪ್ರಯತ್ನಗಳಾಯಿತು, ಸಚಿವ ಸ್ಥಾನ ಕೊಡಿಸ್ಲಿಕ್ಕೆ ಆಗಲಿಲ್ಲ, ಮತ್ತೆ ಎರಡನೆಯ ಅಸಮಾಧಾನ ಆರಂಭವಾಯಿತು. ಹಾಗೆ ಅಸಮಾಧಾನದ ಒಂದಷ್ಟು ಸಾಲು ಸಾಲುಗಳು ಆಗ್ತಾ ಹೋಯಿತು. ಮೂರನೇದಾಗಿ ಆದಂತಹ ಅಸಮಾಧಾನ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಆಪ್ತ ಅಧಿಕಾರಿಗಳನ್ನು ಆಯಕಟ್ಟಿನ ಜಾಗದಿಂದ ತೆಗೆದುಹಾಕದಂಥದ್ದು, ಆಯಕಟ್ಟಿನ ಜಾಗದಿಂದ ತೆಗೆದಂತಹ ಒಂದಷ್ಟು ಅಸಮಾಧಾನ. ಅದರ ಜೊತೆಗೆ ಇತ್ತೀಚೆಗೆ ಅವರ ಮೇಲೆ FIR ಹಾಕದಂತ ಭೂ ಹಗರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು FIR ದಾಖಲಾದಂತು ಸಿದ್ದರಾಮಯ್ಯವರ ಮೇಲೆ. ಹೀಗೆ ಅನೇಕ ಅಸಮಾಧಾನಗಳನ್ನು ಇಟ್ಕೊಂಡಿರತಕ್ಕಂಥದ್ದು. ಅದರ ಮಧ್ಯದೊಳಗೆ ಅವರ ಏನು ಪಕ್ಕ ವಿರೋಧಿ ಅಂತ ಹೇಳ್ತಿದ್ದಂತಹ GT ದೇವೇಗೌಡರಿಗೆ ಸಚಿವ ಸ್ಥಾನ ಕೊಟ್ಟಂಥದ್ದನ್ನು ಸಹಿಸಿಕೊಳ್ಳಲಿಕ್ಕೆ ಆಗದೇ ಇರುವಂಥದ್ದು, ಇಂತಹ ಎಲ್ಲ ಅಸಮಾಧಾನವನ್ನು ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ಒಂದು ಚಾಟಿ ಏಟನ್ನು ಕೊಡುವಂತಹ ಹಿನ್ನೆಲೆ ಒಳಗೆ ಸಾಕಷ್ಟು ಅಸಮಾಧಾನದ ಹೊಗೆಯನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಒಂದಷ್ಟು ಚಾಟಿಯನ್ನು ಬೀಸ್ತಾ ಹೋದ್ರು. ಆ ಚಾಟಿಯನ್ನು ಬೀಸಿದರ ಪರಿಣಾಮ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದಷ್ಟು ಅಲುಗಾಡಲಿಕ್ಕೆ ಆರಂಭವಾಯಿತು. ಆದರೆ ಇವತ್ತು ಈಗಾಗಲೇ ಬೆಂಗಳೂರಿಗೆ ಆಗಮಿಸಿ ಆಗಿದೆ, 30ನೇ ತಾರೀಕು ಸಮನ್ವಯ ಸಮಿತಿಯ ಸಭೆ ಆಗುತ್ತೆ. ವಿರೋಧದ ಹೇಳಿಕೆಯನ್ನು ಕೊಡುವುದರ ಮೂಲಕವಾಗಿ ಒಂದು ಕಡೆಗೆ ಸಿದ್ದರಾಮಯ್ಯವರ ಮುಖ, ಇನ್ನೊಂದು ಕಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಮುಖ ಏನಿತ್ತು, 30ನೇ ತಾರೀಕು ಒಟ್ಟಿಗೆ ಸೇರ್ತಾರೆ, ಒಟ್ಟಿಗೆ ಸೇರಿದಾಗ ಏನು ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಈ ಮಧ್ಯೊಳಗೆ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಂತಹ ಅಹಮದ್ ಪಟೇಲ್ ಅವರು, ಸೋನಿಯಾ ಗಾಂಧಿಯ ರಾಜಕೀಯ ಕಾರ್ಯದರ್ಶಿ ಅಹಮದ್ ಪಟೇಲ್ ಅವರು ಇವತ್ತು ದೂರವಾಣಿ ಮುಖಾಂತರ ಅವರ ಜೊತೆ ಮಾತನಾಡಿ ಯಾವುದೇ ಅಸಮಾಧಾನದ ಹೊಗೆಯನ್ನು ಹೊರಗೆ ಹಾಕಬೇಡಿ, ತಾಳ್ಮೆಯಿರಲಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಅದರ ಮಧ್ಯದಲ್ಲಿ ದೇವೇಗೌಡರು ಒಂದಷ್ಟು ಕಂಡೀಷನ್ ಅನ್ನು ಹಾಕಿದ್ದಾರೆ ಅಂತ ಏನಾಗುತ್ತೆ, ಏನಾಗಬಹುದು, ಕಾದು ನೋಡಬೇಕು. ಮತ್ತಷ್ಟು ವಿವರಗಳನ್ನು ಮುಂದೆ ಕೊಡ್ತೇನೆ.